ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಮೈ ವ್ಲಾಗ್. ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನಿವತ್ತು ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ, ಅಂದರೆ ಮನೆಯನ್ನೆಲ್ಲ ಒರೆಸ್ಕೋತಾ ಇದ್ದೀನಿ ಒಂದು ಸುತ್ತು ನೀಟಾಗಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ನಾನು 2-3 ಡೇಸ್ ವ್ಲಾಗ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಶುಕ್ರವಾರ ಅಲ್ವಾ, ಸೊ ಹಂಗಾಗಿ ನಾನು ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಸೊ ಗುರುವಾರ ಶುಕ್ರವಾರ ಎಲ್ಲ ನಮ್ಮ ಮನೇಲಿ ವಾರ ಮಾಡ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋಗಳು ಅಂದರೆ ಇಷ್ಟ ಆದರೆ ವ್ಲಾಗ್ ವಿಡಿಯೋಸ್ಗಳು ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ. ಇವಾಗ ನಾನು ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆನೇ ಬೇಗ ಕೆಲಸಗಳು ಮಾಡ್ಕೊಬಿಟ್ರೆ ಈಸಿ, ಬಟ್ ನಮ್ಮ ಮನೇಲಿ ಚಿಕ್ಕ ಮಗು ಇರೋದ್ರಿಂದ, ಅವಳು ಇರೋದ್ರಿಂದ ಸ್ವಲ್ಪ ಲೇಟಾಗಿ ಕೆಲಸ ಮಾಡೋದು. ನಾನು ಅವಳನ್ನ ಬಿಟ್ಟು ಬಂದಾದಮೇಲೆ ನಾನು ನೀಟಾಗೆಲ್ಲ ಒಂದು ಕಡೆ ಇಟ್ಟಿರಲ್ಲ, ಅಲ್ಲ ಆಟ ಸಾಮಾನೆಲ್ಲ ಆಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಎಲ್ಲ ಒಂದು ಕಡೆಯಿಂದ ಜೋಡಿಸಿ ಮತ್ತು ಕಸ ಎಲ್ಲ ಹೊಡೆದು ಆಮೇಲೆ ನೆಲ ಒರೆಸ್ತೀನಿ, ಇಲ್ಲಾಂದರೆ ಆಗಲ್ಲ ನನಗೆ. ಸೊ ಏನಾದರೂ ಥಿಂಗ್ಸ್ ಎಲ್ಲ ಕೆಳಗಡೆ ಇಟ್ಟಾಡ್ತಾ ಇದ್ದರೆ ಚೆನ್ನಾಗಿರಲ್ಲ ನೆಲ ಒರೆಸೋಕ್ಕೆ. ಅದಕ್ಕೋಸ್ಕರ ಎಲ್ಲ ಎತ್ತಿಟ್ಟೆ ನಾನು ನೆಲ ಒರೆಸೋದು. ಆಮೇಲೆ ಕೃತಿಕಾಗೆ ಎಕ್ಸಾಮ್ ನಡೀತಾ ಇದೆ, ಅವಳಿಗೆ ಕ್ರಾಫ್ಟ್ ಅಂದರೆ ಇರುತ್ತಲ್ಲ ಈಗ ಚಿತ್ರಕಲೆ ಅದೆಲ್ಲ, ಸೊ ಅದರಲ್ಲಿ ಕ್ರಾಫ್ಟ್ ಹೇಳಿದರು, ಅದು ನಾಳೆ ಇದೆಯಂತೆ. ಅದಕ್ಕೋಸ್ಕರ ಈ ಥರ ಒಂದು ಮಡಕೆ ಥರ ಟೈಪಲ್ಲಿ ಮಾಡ್ಕೊ ಬನ್ನಿ, ವೈಟು ಪೇಂಟ್ ಅದ್ರ ಮೇಲೆ ಇವಾಗ ಬರುತ್ತಲ್ಲ ಅವ್ರು ಹಾಕ್ತಿದ್ದಾಳೆ ನೋಡಿ ಬಣ್ಣ, ಅದನ್ನು ಹಚ್ಕೊ ಬನ್ನಿ, ಅದ್ರ ಮೇಲೆ ನೀವು ಕ್ರಾಫ್ಟ್ ಮಾಡಬೇಕು ಅಂದರೆ ಡಿಸೈನ್ಸ್ ಎಲ್ಲ ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಈ ಥರ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ರು. ಅದಕ್ಕೋಸ್ಕರ ಅಚ್ಚೆ ಕುತ್ಕೊಂಡು ಮಾಡು, ಎಲ್ಲ ಪೇಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಬಂದಳು 12 o'clock. ಸೊ ಅದನ್ನು ಮಾಡ್ತಾ ಇದ್ದಾಳೆ. ಸೊ ಇಷ್ಟು ಮಾತ್ರ ಮಾಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಆ ಥರ ಮಡಿಕೆ ತಂದು ಅದಕ್ಕೆ ಈ ಥರ ವೈಟ್ ಕಲರ್ ಪೇಂಟ್ನ ಮಾಡಿದ್ದಾಳೆ. ನೆಕ್ಸ್ಟ್ ಅದ್ರ ಮೇಲೆ ಕಲರಿಂಗ್ ಮಾಡಬೇಕಂತೆ. ಕಲರಿಂಗ್ ಮಾಡೋದು ಮಾತ್ರ ಅಲ್ಲಿ ಎಕ್ಸಾಮ್ ಹಾಲಲ್ಲೇ ಮಾಡಬೇಕಂತೆ. ನಮಗೆ ಇದೆಲ್ಲ ಇರಲಿಲ್ಲ, ನಮ್ಮ ಕಾಲದಲ್ಲಿ ಕ್ರಾಫ್ಟ್ ಅದೆಲ್ಲ ಇರಲಿಲ್ಲ. ಸೊ ನಾವು ಚಿತ್ರ ಎಲ್ಲ ಬಿಡಿಸ್ತಾ ಇದ್ದೋ, ಈ ಥರ ಎಲ್ಲ ಆ್ಯಕ್ಟಿವಿಟಿ ಇರಲಿಲ್ಲ ನಮಗೇನಿದ್ರು ಬರೆಯೋದು ಆ ಥರ ಎಲ್ಲ ಇತ್ತು. ಸೊ ಈಗ ಇಂಗ್ಲೀಷ್ ಮೀಡಿಯಮ್ಗಳಲ್ಲೆಲ್ಲ ತುಂಬಾ ಬೇರೆ ಥರನೇ ಹೇಳ್ಕೊಡ್ತಾರೆ ಅಂತಲೇ ಹೇಳ್ಬೋದು. ನಾಳೆ ಎಕ್ಸಾಮ್ ಇರೋದ್ರಿಂದ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ. ನಾನು ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ಇವತ್ತು ಈ ನಡುವೆ ಅಂತೂ ತುಂಬ ಅಲ್ಲಿ ಓಡಾಡೋಕ್ಕೋಗಿ ನಾನು ವ್ಲಾಗ್ನೇ ಮಾಡಿಲ್ಲ. ಸೊ ಹಂಗೋಸ್ಕರ ಇವತ್ತು ಶನಿವಾರ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಹ ಅವಳಿಗೆ ಎಕ್ಸಾಮ್ ಇದೆ, ಹೇಳಿದ್ನೆಲ್ಲ ಹೋಗಬೇಕು ಅಂತ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ನಾನು ಎದ್ದು ಟಿಫನ್ನ ಮಾಡಿದ್ದೀನಿ. ಅವಳು ಸಹ ನಾನು ಎದ್ದು ಟಿಫನ್ನೆಲ್ಲ ಮಾಡಾದಮೇಲೆ ಅವಳೊಂದು 7 o'clock 7:30 ಎದ್ದೇಳ್ತಾಳೆ. ನೀನು ಎಷ್ಟು ಹೇಳಿದ್ರು ಮಾತು ಕೇಳಲ್ಲ, ಎಕ್ಸಾಮ್ಸ್ ಎಲ್ಲ ಆಗೋಗಿದೆ ಎಲ್ಲ ರೈಟಿಂಗ್ದು. ಸೊ ಹಂಗಾಗಿ ಇನ್ನೇನು ಲಾಸ್ಟ್ ಎಕ್ಸಾಮ್ ಅಂತ ಹೇಳಿಬಿಟ್ಟು ಮಲಗಿದ್ಲು. ನಾನು ಈಗ ಎದ್ದು ಅವಳನ್ನ ಬಿಡಿಸಿದ್ದೆ. ಸೊ ಫೇಸ್ನ ವಾಶ್ ಮಾಡೋಕ್ಕೆ ಹೋಗಿದ್ಲು, ಹಂಗೆ ವಿಂಡೋಸ್ನ ಓಪನ್ ಮಾಡ್ತಾ ಇದ್ಲು. ನಾನೀಗ ಇನ್ನೂ ಟಿಫನ್ಗೆ ರೆಡಿ ಮಾಡಿದ್ದೀನಿ. ಸೊ ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಚ್ಚಿಟ್ಟಿದ್ದೀನಿ. ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಅವಳು ಎಲ್ಲ ರೆಡಿಯಾಗಿ ಬರ್ತಾಳೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು. ಸೊ ಈ ಒಂದು ವರ್ಷದಿಂದ ಅವಳು ಅವಳಷ್ಟಕ್ಕೆ ಅವಳೇ ರೆಡಿ ಆಗ್ತಾಳೆ. ನಾನು ಅದಕ್ಕೆ ಈಗ ಎಲ್ಲ ಹಚ್ಚಿಟ್ಟಿದ್ದೀನಿ, ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ನ ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಈ ನಡುವೆ ಅಂತೂ ತುಂಬ ಅಂದರೆ ತುಂಬ ಕೆಲಸಗಳಿರೋದ್ರಿಂದ ವ್ಲಾಗ್ನೇ ಮಾಡೋಕ್ಕಾಗ್ತಾ ಇಲ್ಲ. ನಾನು ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೇ ಇರ್ತೀನಿ, ಬಟ್ ಮಾಡೋಕ್ಕೆ ಆಗಲ್ಲ. ಸೊ ತುಂಬ ಬಿಸಿಲಿರೋದ್ರಿಂದ ಮನೆ ಬೇರೆ ಕ್ಲೀನ್ ಮಾಡ್ತಾ ಇದ್ದೀವಿ, ಹಬ್ಬ ಹತ್ರ ಬಂತಲ್ಲ. ಸೊ ಒಂದು ಕಡೆಯಿಂದ ಒಂದೇ ಸತಿ ಕ್ಲೀನ್ ಮಾಡೋಕ್ಕಾಗಲ್ಲ, ಒಂದೆರಡು ವೀಕಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ ನಾನು. ಹಾಗೂ ನಮ್ಮ ಮನೇಲಿ ಪಾತ್ರೆ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೆಲಸದವ್ರನ್ನೂ ಕರ್ಕೋತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಸೊ ನಾನೇನು ರೆಸಿಪಿ ಹೇಳ್ತಾ ಇಲ್ಲ, ಮಾಮೂಲಿ ಆಯಿಲು, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದು. ಸೊ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲವನ್ನೂ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಒಂದೊಂದೇ ರೂಮ್ ಒಂದೊಂದು ದಿವಸ ಮಾಡಿದ್ರೆ ನೀಟಾಗಿರುತ್ತೆ, ಸೊ ನಾವು ಒಂದೇ ಸತಿ ಎಲ್ಲ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಾಗಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಎಲ್ಲವನ್ನು ಕ್ಲೀನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಬೇಕು. ಮತ್ತು ಕಿಚನ್ದು ಮೇಕ್ ಓವರ್ ಮಾಡಬೇಕು, ಡೆಕೋರೇಷನ್ ಐಟಮ್ ನಿಮ್ಗೆ ಗೊತ್ತು ನನ್ನ ವ್ಲಾಗಲ್ಲಿ, ನೀವು ನೋಡಿಲ್ಲ ಅಂದರೆ ನೋಡಿ. ಸೊ ಎಲ್ಲ ತರಿಸಿಟ್ಟಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಮಾಡಿದ್ರೆ ನಾವು ಬೇಗ ಮೇಕ್ ಓವರ್ ಮಾಡ್ಕೋಬೋದು ಅಂತ ನಮ್ಮ ಪ್ಲ್ಯಾನು. ಯಾಕೆಂದರೆ ಹಬ್ಬ ಹತ್ರ ಬಂದಂಗೆ ಏನು ಕಾಲು ಕೈ ಓಡಲ್ಲ, ಕೆಲಸಗಳು ಆಗೋದೇ ಇಲ್ಲ, ಚಿಕ್ಕ ಮಕ್ಕಳಿದ್ರಂತೂ ಕೆಲಸನೇ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ
ಹೇಳ್ತಾ ಇದ್ದೀನಿ. ರೈಸ್ ಮಾಡಿಟ್ಟಿದ್ದೀನಿ, ಅಲ್ಲ ಟೀ ಅರ್ಧ ಮಾಡಿರ್ತೀವಿ, ಮತ್ತು ಇನ್ನೊಂದು ಸ್ವಲ್ಪ ಜ್ಞಾನವಿ ಎದ್ಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ಈಚೆನೇ ಇಟ್ಟಿರ್ತೀನಿ. ನೈಟ್ ಸಾಂಬಾರು ಮಾಡಿಟ್ಟಿದ್ದು ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಇದೆ, ಸೊ ಸ್ವಲ್ಪ ರೈಸು ಸಹ ಇದೆ. ಇದನ್ನು ನಾವು ನಮ್ಮನೇಲಿ ಪಪ್ಪಿ ಇದೆಯಲ್ಲ, ಪಪ್ಪಿಗೆ ಅನ್ನ ಮತ್ತು ಮೊಸರು ಅಷ್ಟೇ ಹಾಕೋದು ಅವನಿಗೆ. ಸೊ ಸಾಂಬಾರೆಲ್ಲ ಏನು ರೂಢಿ ಇಲ್ಲ, ಅದಕ್ಕೆ ಹಾಲು ಇಲ್ಲ ಮೊಸರು ಮೊಟ್ಟೆ ಅನ್ನ ಅಷ್ಟೇ ಹಾಕೋದು. ನಾವು ನಾನ್ ವೆಜ್ಜು ಸಹ ಅದಕ್ಕೆ ಹಾಕಲ್ಲ. ಈಗ ಜ್ಞಾನವಿ ಎದ್ದಿದ್ದಾಳೆ, ಅವಳಿಗೆ ಹಾಲನ್ನ ಕಾಸಬೇಕು ಅಂದರೆ ಅವಳನ್ನ ಎತ್ಕೊಂಡೇ ಇರಬೇಕು. ಎದ್ದಿದ ತಕ್ಷಣ ಅವಳು ಸುಮ್ಮನೆ ಆಗೋದೇ ಇಲ್ಲ, ಒಂದು ಹಾಫ್ ಆನ್ ಅವರ್ ಆದರೂ ಇದೇ ಥರನೇ ಇರ್ತಾಳೆ. ಅದು ಚಿಕ್ಕ ಮಗುವಿನಿಂದ ರೂಢಿ ಆಗಿಬಿಟ್ಟಿದೆ, ಎಲ್ಲ ಮಕ್ಕಳು ಹಿಂಗೆ ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ ಮುದ್ದು ಜಾಸ್ತಿ ಮಾಡಿದಷ್ಟು ಮಕ್ಕಳು ಹಿಂಗೆ ಆಗಿಬಿಡ್ತಾರೆ. ಸೊ ಎದ್ದಿದ ತಕ್ಷಣ ಅವಳೇ ಲವಲವಿಕೆಯಿಂದ ಇರಲ್ಲ, ಸ್ವಲ್ಪ ಹೊತ್ತಾದರೂ ಹಿಂಗೆ ಮಂಕಾಗಿರ್ತಾರೆ, ಯಾಕೆಂದರೆ ನಿದ್ದೆಗಣ್ಣಲ್ಲಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ಜ್ಞಾನ ಒಂದು 9 ಗಂಟೆಗೆ ಎದ್ದೋಳ್ತಾಳೆ, ಅವಳು ಲೇಟಾಗಿ ಮಲಗ್ತಾಳೆ ಆಟ ಆಡಿ ಆಡಿ ಆಡಿ. ಸೊ ಹಂಗಾಗಿ ಲೇಟಾಗಿ ಎದ್ದೋಳ್ತಾಳೆ. ಅವಳು ಎದ್ದಿದ ತಕ್ಷಣ ನಾನು ಹಾರ್ಲಿಕ್ಸ್ ಹಾಕಿ ಹಾಲನ್ನ ಕೊಡ್ತೀನಿ. ಹಾಲು ಕುಡ್ದಾದ್ಮೇಲೆ ಸ್ವಲ್ಪ ಲವಲವಿಕೆಯಿಂದ ಇರ್ತಾಳೆ. ಸೊ ಹಂಗೆ ಹೇಳ್ತಾ ಹೇಳ್ತಾ ಮಧ್ಯಾಹ್ನ ಹಾಗೆ ಹೋಯಿತು. ಸೊ ಇದಕ್ಕೆ ಇವಾಗ ಚರ್ಮೂರಿ ಮಾಡೋಣ ಅಂತ ಹೇಳ್ಬಿಟ್ಟು, ಈಗ ಬಿಸಿಲು ಅಲ್ವಾ ಜಾಸ್ತಿ, ಸಿಕ್ಕಾಪಟ್ಟೆ ಊಟನೇ ಸೇರಲ್ಲ. ಮಾರ್ನಿಂಗ್ ಲೇಟಾಗಿ ತಿಂದು ಅಂದರೆ ಮಧ್ಯಾಹ್ನದ ಊಟ ಸೇರಲ್ಲ. ಅದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸ್ ಮಾಡಿಸ್ಕೊಂಡು ತಿನ್ನೋಕ್ಕೆ ಕೃತಿಕ ಸ್ಕೂಲಿಂದ ಬಂದಮೇಲೆ ಅವರ ಅಪ್ಪಾತ ಸ್ನ್ಯಾಕ್ಸ್ನ ಮಾಡಿಸ್ಕೊಳಕ್ಕೆ ತಿನ್ನೋಕ್ಕೆ ಚರ್ಮೂರಿಗೆ ರೆಡಿ ಮಾಡ್ತಾ ಇದ್ದಾಳೆ. ಕಳ್ಳೆಪುರಿ ತಂದಿಟ್ಟಿದ್ದಾರೆ ನೋಡಿ, ಅವು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚರ್ಮೂರಿನ ಮಾಡಿಸ್ಕೊತಾ ಇದ್ದಾಳೆ. ನಾನು ಮಾಡ್ತೀನಿ, ಬಟ್ ಅವ್ರ ಕೈಲಿ ಮಾಡಿಸ್ಕೊಂಡು ತಿಂತಾ ಇದ್ದಾಳೆ ಅವಳು. ಸೊ ಅದಕ್ಕೋಸ್ಕರ ಇದೆಲ್ಲ ಹಚ್ಚಿ ಕೊಟ್ಟಿದ್ದೀನಿ ನಾನು. ಅದನ್ನು ಮಿಕ್ಸ್ ಎಲ್ಲ ಮಾಡಿ ಅದೇನೇನು ಅದಕ್ಕೆ ಆ್ಯಡ್ ಮಾಡ್ತಾರಲ್ಲ ಅದೆಲ್ಲ ಹಾಕಿ ಅವ್ರು ಮಾಡ್ತಾರೆ ಅಂತ ಅವ್ರ ಕೈಲಿ ಮಾಡಿಸ್ತಾ ಇದ್ದಾಳೆ. ಸೊ ನಾನು ಇದಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಸಹ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಏನೇನೆಲ್ಲ ಮಿಕ್ಸ್ ಮಾಡ್ತಾರೆ ಏನೆಲ್ಲ ಹಾಕ್ತಾರೆ ಅಂತ. ನಾವು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾಗ ತಿಂತಿದ್ವಲ್ಲ ಅದೇ ಥರ ಇರುತ್ತೆ ಚರ್ಮುರಿ ಅಂತಲೇ ಹೇಳ್ಬೋದು. ಸ್ವೀಟು ಖಾರ ಎಲ್ಲನೂ ಸಹ ಇರುತ್ತೆ, ಚೆನ್ನಾಗಿತ್ತು. ಸೊ ಕೃತಿಕ ಅದನ್ನು ಮಾಡಿಸ್ತಾ ಇದ್ದಾಳೆ, ನೀವು ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. ಇದಕ್ಕೆ ಕಡಲೆಪುರಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಮತ್ತು ಕಾಂಗ್ರೆಸ್ ಕಡಲೆಬೀಜ, ಕಡಲೆಪಪ್ಪು, ಸಾಲ್ಟು, ಖಾರಪುಡಿ, ಮತ್ತು ಸ್ವಲ್ಪ ಸಕ್ಕರೆ ಬೆರೆಸ್ತಾರಲ್ಲ ಸಕ್ಕರೆ ನೀರು ಹಾಕ್ತಾರೆ, ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾರೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅವಾಗ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೌತೆಕಾಯಿನೂ ಸಹ ಹಾಕಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ನಾವು ರೋಡ್ ಸೈಡೆಲ್ಲ ತಿಂತಿರ್ತೀವಲ್ಲ, ಸೊ ಅದೇ ಥರ ಇರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸಹ. ನೋಡಿ ಈ ಥರ ಹಾಕ್ಕೊಂಡು ಸಾಯಂಕಾಲದ್ದು ಚೆನ್ನಾಗಿರುತ್ತೆ, ಟೀಗೆಲ್ಲ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡಿಕೊಟ್ಟಿದ್ರು ಅವಳಿಗೋಸ್ಕರ, ನಾವು ಎಲ್ಲ ತಿಂದೋ ಚೆನ್ನಾಗಿತ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ವ್ಲಾಗ್, ನಾನು ಹೇಳಿದ್ನೆಲ್ಲ ಹಬ್ಬಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ. ಯುಗಾದಿ ಹಬ್ಬದ ಪ್ರಯುಕ್ತ ಮನೇಲೆಲ್ಲ ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗಿದೆ. ವಾರ್ಡ್ರೋಪಲ್ಲಿ ಇಟ್ಟಿರೋವಂಥ ಪಾತ್ರೆಗಳಿದೆಲ್ಲ ಯೂಸ್ ಮಾಡಲ್ಲ ನಾವು, ಆದ್ರೂ ಸಹ ಯುಗಾದಿ ಹಬ್ಬ ನಮಗೆ ಒಂಥರ ಹೊಸ ವರ್ಷ ಅಲ್ವಾ, ಎಲ್ಲರಿಗೂ ಅಷ್ಟೇ. ಅದಕ್ಕೋಸ್ಕರ ಎಲ್ಲವೂ ಸಹ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಸೊ ಯಾರನ್ನ ಒಬ್ಬರನ್ನ ಕರ್ಕೊಂಡಿದ್ದೋ, ಸೊ ಆಚೆ ತಂದಿದ್ದೀನಿ, ಇಟ್ಟಿದ್ದೀನಿ. ಯಾಕೆಂದರೆ ಬಿಸಿಲಿಗೆ ಊಟನೂ ಸೇರಲ್ಲ, ಸಿಕ್ಕಾಪಟ್ಟೆ ನೀರು ಕುಡಿಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪುಟಾಣಿ ಹಾಕ್ಬೋಗ ಆಡ್ತಾರೆ ಇರೋದನ್ನ ಅಂದರೆ, ಸೊ ವಾಟರ್ ಕುಡಿಯೋದನ್ನ ಆಚೆ ಇಟ್ಟಿದ್ದೀನಿ. ಸೊ ಇದನ್ನು ನನಗೆ ಯಾವುದೋ ಒಂದು ಇದರಲ್ಲಿ ಕೊಟ್ಟಿದ್ರು ಗಿಫ್ಟಾಗಿ, ಪುಟಾಣಿದು ಒಂದು 2-3 ಲೀಟ್ರ್ ಆದರೂ ಹಿಡಿಯುತ್ತೆ. ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಯೂಸ್ ಮಾಡ್ದಿರೋ ಪಾತ್ರೆಗಳು ಫ್ರೆಂಡ್ಸ್, ಇದೆಲ್ಲ ಮೇಲೆ ಎತ್ತಿಟ್ಟಿರೋದು. ಕೃತಿಕನು ಸ್ಕೂಲಿಂದ ಬಂದಿದ್ಲು ಆಲ್ಮೋಸ್ಟ್, ಆ್ಯಕ್ಚುಲಿ ಸ್ಕೂಲು ಐ ಥಿಂಕ್ ತೂಂದ್ಕೊತೀನಿ. ಇಷ್ಟು ಪಾತ್ರೆಗಳನ್ನ ವಾಶ್ ಮಾಡಿದ್ದೀವಿ ಬಿಸಿಲಿರೋದ್ರಿಂದ. ಈ ಥರ ಇಲ್ಲಿ ನಮ್ಮದು ಗಾರ್ಡನ್ ಇದೆಯಲ್ಲ, ಅಲ್ಲೇ ಒಣಗಾಕಿದ್ದೀವಿ. ಆರಾಮಾಗಿ ಒಣಗಾದ್ಮೇಲೆ ಸೀಟಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು, ಒಬ್ರು ಕೈಲೇ ಬೆಳಗೋಕ್ಕಾಗಲ್ಲ ಇಷ್ಟೊಂದು ಪಾತ್ರೆಗಳನ್ನೆಲ್ಲ.
ಇದರಲ್ಲಿ ತುಂಬ ವೆರೈಟಿ ಊಟ ಬಡಿಸೋದು ಏನು ಪ್ಲಾನು ಅಂದರೆ, ಅವಾಗೆಲ್ಲನೂ ಸಹ ಮನೆಯಲ್ಲೇ ಎಲ್ಲ ಅಡುಗೆ ಮಾಡ್ತಾಯಿದ್ರು, ಈಗೆಲ್ಲ ಹೋಟೆಲ್ಗಳಲ್ಲಿ ಬುಕಿಂಗ್ ಮಾಡಿಬಿಡ್ತಾರೆ ಮನೇಲಿ ಒಬ್ಬಟ್ಟು ಅದು ಇದು ಎಲ್ಲ. ಫಂಕ್ಷನ್ ಆದರೆ ಮೊದಲು ಮನೇಲೇ ಮಾಡ್ತಿದ್ದೋ, ಈಗೆಲ್ಲನೂ ಎಲ್ಲ ಆಚೆ ಮಾಡಿಸೋದ್ರಿಂದ ಸೊ ಯಾವ ಯೂಸ್ ಮಾಡಲ್ಲ. ಇಷ್ಟು ಪಾತ್ರೆಗಳಿದೆ, ಇನ್ನೂ ಬೆಳಗೋದೊಂದಷ್ಟು ಸ್ಟಾಕ್ ಇದೆ. ಆಮೇಲೆ ಈ ಹಿತ್ತಾಳೆ ಪಾತ್ರೆ ಬರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಅವು ಹುಣಸೆಣ್ಣೆಲ್ಲ ಹಾಕಿ ಬೆಳಗಬೇಕಲ್ಲ. ಸೊ ಹಂಗಾಗಿ ಸೊ ಅಲ್ಲಿ ಬಿಸಿಲು ಅಂತ ಹೇಳ್ಬಿಟ್ಟು ಈ ಕಡೆ ಸೈಡು ಇಟ್ಕೊಂಡು ತೊಳಿತಾ ಇದ್ದಾರೆ. ನಾವು ಇದನ್ನೆಲ್ಲ ಮತ್ತೆ ಈಗ ಒಂದು ಬಟ್ಟೆ ತಾಂಡು ಸೀಟಿ, ಮತ್ತು ಏನು ಅಂದರೆ ಉಪ್ಪು ನೀರು ಇರೋದ್ರಿಂದ ತುಂಬಾ ಎಷ್ಟು ತೊಳೆದ್ರೂ ಚಿಕ್ಕಿ ಚಿಕ್ಕಿ ಆಗಿಬಿಡುತ್ತೆ. ಸೊ ಹಂಗಾಗಿ ನೋಡಿ ಕೃತಿಕ ತೋರಿಸ್ತಾ ಇದ್ದಾಳೆ, ಇವೆಲ್ಲ ಚೆನ್ನಾಗೈತಲ್ವ ಅಮ್ಮ ಅಂತ. ಅದು ಪಲ್ಯ ಬಡಿಸೋದು, ಅದು ನಾಲ್ಕಿದೆ ಪಲ್ಯ ಇಟ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಲ್ಲಿ ಅಂತೇಳ್ಬಿಟ್ಟು ಪಲ್ಯ ಬಡಿಸೋದು. ಈ ಪಾತ್ರೆಗಳನ್ನ ತಾಣೋದೇನೋ ಒಂಥರ, ಆದರೆ ಇವನ್ನ ಬೆಳಗ್ಗೆ ಎತ್ತಿಡೋದು ಇನ್ನೊಂದು ಥರ ಆಗುತ್ತೆ. ಇವೆಲ್ಲ ಮತ್ತೆ ಇಟ್ಬಿಡೋಣ ಕಿಚನಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಈಗಿಲ್ಲ, ಅಲ್ಲಿರೋವೇ ಜಾಸ್ತಿ ಆಗ್ಬಿಟವೆ, ಬೇಡ ಅಂತ ನಾನು ಹೇಳ್ತಾ ಇದ್ದೆ. ಸೊ ಮಕ್ಕಳಿಗೆ ಈ ಥರ ಎಲ್ಲ ಬೆಳಗ್ತಿದ್ರೆ ಅವ್ರಿಗೇನೋ ಒಂಥರ ಇಷ್ಟ ಆಗ್ತಾ ಇರುತ್ತೆ. ನನ್ನ ಚಿಕ್ಕ ಮಗಳಿಲ್ಲ, ಅವಳೇನಾದರೂ ಇದ್ದರೆ ಇವನ್ನೆಲ್ಲ ಎತ್ತು ಬಿಡ್ತಾಳೆ ಎತ್ತಬೇಕು ಅಂತ. ಸೊ ಅವಳು ಬರೋಷ್ಟೊತ್ತಿಗೆ ನಾವು ಇದನ್ನೆಲ್ಲ ಎತ್ತಿ ನೀಟಾಗಿ ಎತ್ತಿಟ್ಬಿಡ್ಬೇಕು, ಇಲ್ಲಾಂದರೆ ಅವಳು ಎಲ್ಲನೂ ಮಕ್ಕಳು ನೋಡಿದಾರಲ್ಲ ಎತ್ತಬೇಕು ಅಂತ ಬಿಸಾಡ್ತಾ ಇರ್ತವೆ. ಸೊ ಇನ್ನೊಂದಷ್ಟು ಪಾತ್ರೆ ಇದೆ. ಇದು ಎರಡು ರೂಮಲ್ಲಿ ವಾರ್ಡ್ ರೂಪಲ್ಲಿ ಇಟ್ಟಿದ್ದಂಥ ಪಾತ್ರೆಗಳು, ಹಬ್ಬಕ್ಕೋಸ್ಕರ ಬೆಳಗಿಸ್ತಾ ಇದ್ದೀನಿ ನಾನು. ಇನ್ನು ಕಿಚನಲ್ಲಿ ತುಂಬಾ ಇದೆ. ಸೊ ಪಾತ್ರೆ ಎಲ್ಲ ಬೆಳಗಲಿ ಅಷ್ಟೊತ್ತಿಗೆ ಇಲ್ಲಿತ್ತಲ್ಲ ನೋಡಿ, ಇಲ್ಲೇ ಆ ಪಾತ್ರೆಗಳೆಲ್ಲ ಇದ್ದಿದ್ದು. ದೊಡ್ಡ ಪಾತ್ರೆಯಲ್ಲಿ ಎಲ್ಲ ಹಾಕಿ ನಾನು ಸ್ಟೋರ್ ಮಾಡಿ ಎತ್ತಿಕ್ಬಿಡ್ತೀನಿ, ಗ್ಲಾಸು ಮತ್ತು ಈ ಬಟ್ಲುಗಳು ಅದು ಇದು ಎಲ್ಲ. ಇದನ್ನು ಸ್ವಲ್ಪ ಧೂಳೆಲ್ಲ ಕೊಡವಿ ಮತ್ತು ನೀಟಾಗಿ ಸೀಟ್ಬಿಟ್ಟು ಅಲ್ಲಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ಹಾಕಿ ಎಲ್ಲವನ್ನು ಸಹ ಸೀಡ್ತಿದ್ದೆ. ಸೊ ಇಲ್ಲಿಗೆ ಚೇರ್ ಹಾಕ್ಕೊಂಡೇ ಹತ್ತಬೇಕು, ಹೈಟ್ ಇರೋದರಿಂದ. ಸೊ ಅದಕ್ಕೆ ಚೇರ್ ಹಾಕ್ಕೊಂಡು ಹತ್ಬಿಟ್ಟು ನೀಟಾಗೆಲ್ಲ ಸೀಟಿ ಧೂಳೆಲ್ಲ ಕೊಡಗುತ್ತಿದ್ದೆ. ಇದು ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಸೊ ಹಬ್ಬಕ್ಕೆ ಈ ಥರ ಎಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ನಮ್ಗೆ ಮನಸ್ಸೇ ತಡೆಯಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬೇಗ ಬೇಗ ಕ್ಲೀನ್ ಮಾಡಿದ್ರೆ ಅವನ್ನ ಎತ್ತಿಡೋಕೆ ಸರೋಗ್ಬಿಡುತ್ತೆ, ಆಮೇಲೆ ಸಾಯಂಕಾಲ ಆದಮೇಲೆ ಆಗಲ್ಲ ಕೆಲಸ ಮತ್ತು ಅಡುಗೆ ಮಾಡಬೇಕು ಅಂತೇಳ್ಬಿಟ್ಟು ಬೇಗ ಬೇಗ ಕೆಲಸನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಇದು ಹಿತ್ತಾಳೆ ಒಂದು ದೀಪಾಲೆ ಕಂಬ, ತುಂಬಾ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ ಇದೆ. ಹಿತ್ತಾಳೆ ಒಂದು ಪಾತ್ರೆಗಳನ್ನೆಲ್ಲ ತೊಳೆದಿರೋದಾಯಿತು, ಜೋಡಿಸಿದ್ದಾರೆ ಆಂಟಿ. ಇನ್ನೇನು ಟೈಮ್ ಬಂದು 5 ಗಂಟೆ 5:30 ಆಗ್ತಾ ಇದೆ. ಸೊ ಇದೆಲ್ಲ ಮಾರನಾಮಿ ಹಬ್ಬಕ್ಕೆಲ್ಲ ಪೂಜಿಸ್ತೀವಲ್ಲ ಅದೊಂದಷ್ಟು, ಇದು ಕಿಚನಲ್ಲಿ ಇದ್ದಿದ್ದಂಥ ಒಂದು ಪುಟಾಣಿ ಸಾಮಾನುಗಳು ಎಲ್ಲ ಇರುತ್ತಲ್ಲ ಅವೊಂದಷ್ಟು, ಚೇರು ಅದು ಇದು ಎಲ್ಲ ತೊಳೆದಿಟ್ಟಿದ್ದೀವಿ. ನಮ್ಮನೇಲೇನು ಜಾಸ್ತಿ ಹಿತ್ತಾಳೆ ಒಂದು ಸಾಮಾನೆಲ್ಲ ಇಲ್ಲ, ಇಷ್ಟೇ ಇರೋದು. ಸೊ ಅದನ್ನು ಇಲ್ಲಿ ಕೃತಿಕ ಎಲ್ಲನೂ ಸಹ ತಂದು ಜೋಡಿಸಿದ್ದಾಳೆ. ಇದು ಬೆಳಗ್ದಾಗ ಎಷ್ಟು ಚೆನ್ನಾಗಿರುತ್ತೆ, ಕಲರು ಪಿತಾಂಬ್ರ ಪುಡಿ ಮತ್ತು ಹುಣಸೆಣ್ಣೆ ಎಲ್ಲ ಇಡ್ತೀವಲ್ಲ, ಸೊ ಎಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಕಲರೇ ಚೇಂಜ್ ಆಗಿಬಿಡುತ್ತೆ ಅವಾಗ, ಅವಾಗ ನೋಡೋಕ್ಕೆ ಚೆನ್ನಾಗಿರಲ್ಲ. ಈ ಥರ ಬೆಳಗ್ದಾಗ ತುಂಬಾ ಚೆನ್ನಾಗಿರುತ್ತೆ. ಈ ಥರ ದೀಪ ಇದೆ ನೋಡಿ, ಇದು ಅದೇನು ದೀಪ ಅಂತ ಹೇಳ್ತಾರೆ. ಸೊ ತುಂಬ ಶ್ರೇಷ್ಠ ಅಂತ, ಇದು ತುಪ್ಪದ ಬತ್ತಿ ಹಾಕಿ ಹಚ್ಚುವಂಥದ್ದು. ಆಗಿನ ಕಾಲದ ತಪ್ಪಳೆ ಗುಂಡಿ ಮತ್ತು ನೀರು ಕುಡಿಯೋದು ಮತ್ತು ಮುದ್ದೆ ಮಾಡೋದು
ತಪ್ಪಲೆ ಇವೆಲ್ಲ ನಮ್ಮ ಅತ್ತೆ ಕೊಟ್ಟಿರೋದು ನನಗೆ. ಸೊ ಇವನ್ನೆಲ್ಲ ನಾನು ಪ್ರತಿ ಹಬ್ಬದಲ್ಲೂ ಇವನು ತೊಳೆದಿಡೋದು ಏನೋ ಒಂಥರ ಖುಷಿ. ಇವೆಲ್ಲ ತೊಳೆದ್ರೆ ಏನೋ ಒಂಥರ ಹಬ್ಬದ ಕಳೆಯ ಬಂದಂಗೆ. ಸೊ ಅದನ್ನೆಲ್ಲ ತೊಳಸ್ತಾ ಇದ್ದೀವಿ. ಒಂದಷ್ಟು ಹಿತ್ತಾಳೆ ಸಾಮಾನುಗಳನ್ನೆಲ್ಲ ತೊಳೆದು ಎತ್ತಿಡ್ಸಿದ್ದೀನಿ. ಇಷ್ಟೇ ಇರೋವಂಥದ್ದು, ಇವೆಲ್ಲ ಯೂಸ್ ಮಾಡಲ್ಲ. ಮತ್ತು ಬಾಕಿ ಹಬ್ಬದಲ್ಲಿ ನಾನು ಹಿತ್ತಾಳೆದು ಏನು ದೀಪಾಲೆ ಕೊಂಬ ಎಲ್ಲ ಹಚ್ಚಲ್ಲ. ಬೆಳ್ಳಿದೆ ಇದೆ ಎರಡು ಜೊತೆ, ಅದನ್ನೇ ಹಚ್ಚಿಟ್ಟಿರ್ತೀನಿ ನಾನು. ಇದು ಬಂದು ದೇವಸ್ಥಾನ ಇದೆಯಲ್ಲ ನಮ್ಮದು ಪಕ್ಕದಲ್ಲಿ, ಅಲ್ಲಿ ಹಾಕ್ಲಿಕ್ಕೆ ತಗೊಂಬಂದಿದ್ದು. ದೇವಸ್ಥಾನದಲ್ಲಿ ನಾವು ಡೋರ್ ಏನು ಮಾಡಿಸ್ತಿಲ್ದಿದ್ದ ಕಾರಣ ಅಲ್ಲಿ ಯಾವ ಒಂದು ಹಿತ್ತಾಳೆ ಸಾಮಾನುಗಳು ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಹಾಕಿಲ್ಲ. ಈಗ ನಾವು ತುಂಬ ಉದ್ದ ಬೇರೆ ಬಂದ್ಬಿಡ್ತು ಅದು ಚೈನು, ಅದಕ್ಕೋಸ್ಕರ ಅದನ್ನು ಹಾಕೋಕ್ಕಾಗಿಲ್ಲ. ಇವು ಎಷ್ಟು ತಿಕ್ಕಾಗಿರುತ್ತೆ ಅಂದರೆ ಆ ಕಾಲದ ಹಿತ್ತಾಳೆ ಒಂದು ಪಾತ್ರೆಗಳು ತುಂಬಾ ಚೆನ್ನಾಗಿರುತ್ತೆ, ತುಂಬ ವೆಯ್ಟ್ ಇರುತ್ತೆ. ಈಗ ಈ ಥರ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಸಹ ಬರಲ್ಲ ಅಂತಲೇ ಹೇಳ್ಬೋದು. ನೋಡಿ ಜ್ಞಾನ ಬಂದ್ಬಿಟ್ಲು, ಅವಳು ಬಂದರೆ ಆ ಪಾತ್ರೆ ಸಂದಿಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ತೂರ್ಕೊ ಬಂದ್ಬಿಡ್ತಾಳೆ. ಈಗ ಸಂಜೆ 6:30-7 ಗಂಟೆ ಆಯಿತು, ಆ ಪಾತ್ರೆಗಳನ್ನೆಲ್ಲ ಎತ್ತಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಡುಗೆ ಮನೇಲಿ ತೆಗ್ದಿಟ್ಟಿದ್ದಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸೊ ಜ್ಞಾನವಿ ಎಷ್ಟು ಹೇಳಿದ್ರು ನಮ್ಮ ಅತ್ತೆ ಹತ್ರ ಅಂದರೆ ಅವ್ರ ಅಜ್ಜಿ ಹತ್ರ ಇರೋದೇ ಇಲ್ಲ, ಇಲ್ಲೇನಾದರೂ ನಾನು ಮಾಡ್ತಾ ಇದ್ದೀನಿ ಚೇರ್ ಹಾಕ್ಕೊಂಡು ಅಂದರೆ ಅವಳು ಬಂದು ಕ್ಲೀನ್ ಮಾಡ್ತೀನಿ ಅಂತ ಬಂದ್ಬಿಡ್ತಾಳೆ. ಯಾಕೆಂದರೆ ಇಲ್ಲಿ ಧೂಳೆಲ್ಲ ಇರುತ್ತೆ, ಸ್ವಲ್ಪ ಸ್ವಲ್ಪ ಆದ್ರೂ ಇದ್ದೇ ಇರುತ್ತೆ. ಎಷ್ಟು ನಾವು ಕ್ಲೀನ್ ಮಾಡಿ ಇವಾಗ ಪಾತ್ರೆ ಎಲ್ಲ ತೊಳೆದಿರ್ತೀವಿ ಅಲ್ಲಿ ಜಾಡು ಅದು ಇದು ಸ್ವಲ್ಪ ಇದ್ರೂ ಚೆನ್ನಾಗಿರಲ್ಲ. ಅದೆಲ್ಲ ಸೀಟಿ ಬಟ್ಟೆಯಲ್ಲಿ ಕೊಡುವೆ ಮಾಡಿದ್ರೇ ನಮಗೆ ಒಂಥರ ತೃಪ್ತಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲನೂ ಸಹ ಸೀಟ್ತಿದ್ದೆ. ಜ್ಞಾನ ಅಲ್ಲಿ ಫೋನ್ ಇಟ್ಟಿದ್ದು ನೋಡಿ ಅದನ್ನು ಅವಳೇ ಮಾತಾಡಿಸ್ತಾ ಇದ್ಲು. ಅಲ್ಲಿ ಬಂದು ಅವಳೇ ನೋಡಿಕೊಂಡು ಎಷ್ಟು ತುಂಟಿ ಅಂದರೆ ಅಷ್ಟು ತುಂಟಿ, ನಾನು ನೋಡ್ತಾನೆ ಇದ್ದೆ ಎಲ್ಲಿ ಚೇರ್ ಮೇಲೆ ಹತ್ತಿ ಬಿದ್ದುಬಿಡ್ತಾಳೆ ಅಂತ ನನಗೆ ಭಯ. ಸೊ ನಾನು ಆ ಕಡೆ ಕೆಲಸ ಮಾಡ್ತಿರ್ತೀನಿ, ಇವಳು ಈ ಕಡೆ ಹಂಗೆ 2 ಸತಿ ಬಿದ್ದುಬಿಟ್ಟಿದ್ದಾಳೆ. ಸೊ ಬಿದ್ದುಬಿಟ್ಟು ಅಳ್ತಾಳೆ ಸಿಕ್ಕಾಪಟ್ಟೆ, ತಲೆಗೇನಾದರೂ ಏಟಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನನಗೆ ಭಯ. ಸೊ ನಾನು ಅವಳನ್ನ ಅಬ್ಸರ್ವ್ ಮಾಡಿಕೊಂಡು ಆಚೆ ಏನಾದರೂ ಕಾರ್ಟೂನೆಲ್ಲ ಹಾಕಿರ್ತೀವಿ, ಆದರೂ ಮಕ್ಕಳು ಕೆಲವೊಮ್ಮೆ ಹಠ ಮಾಡಿದಾಗ ಸುಮ್ಮನೆ ಇರೋದೇ ಇಲ್ಲ, ಅವ್ರು ಏನು ಮಾಡಬೇಕು ಅದು ಮಾಡಲೇಬೇಕು. ಅದಕ್ಕೋಸ್ಕರ ಹಠ ಮಾಡ್ಕೊಂಡು ಅಲ್ಲೇ ನಿಂತಿದ್ಲು. ನಾನು ನಿಂತಿರ್ತಾಳಲ್ವಾ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಕಿಚನಲ್ಲಿ ಮೇಲೆ ವಾರ್ಡ್ರೋಬ್ಸ್ ಏನು ಕಾಣ್ತಿದೆಯೋ ಅದನ್ನಷ್ಟು ಕ್ಲೀನ್ ಮಾಡ್ಕೋತೀನಿ. ಇನ್ನೂ ಹಬ್ಬ ಒಂದು 20 ದಿನ ಇದೆಯಲ್ಲ, ಸೊ ಅದಕ್ಕೋಸ್ಕರ ಆಮೇಲೆ ಅಡುಗೆ ಮನೇಲಿರುವಂಥ ಒಂದಷ್ಟು ಇನ್ನೂ ಏನೇನಿದೆ ಪುಟಾಣಿ ಅದೆಲ್ಲ ಚಿಕ್ಕದೆಲ್ಲ ಪಾತ್ರೆ ಸಾಮಾನು ಅದೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಅದನ್ನು ಅಷ್ಟು ಕ್ಲೀನ್ ಮಾಡಿಬಿಟ್ಟು ಆಂಟಿ ತೊಳ್ಕೊಟ್ಟಿದ್ರಲ್ಲ ಅದನ್ನು ಜೋಡಿಸೋಣ ಅಂತೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೆ. ಸೊ ಜ್ಞಾನ ಈಗ ಮತ್ತೆ ಬರ್ತಾಳೋ ಇಲ್ಲ ಅಲ್ಲೇ ಕೂತ್ಕೋತಾಳೋ ಗೊತ್ತಿಲ್ಲ. ಬಂದು ಚೇರ್ ಮೇಲೆ ಹತ್ಬಿಡ್ತಾಳೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಬನ್ನಿ ಈಗ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಜ್ಞಾನ ಇಲ್ಲೇ ಇದ್ದಾಳೆ. ಸೊ ನೋಡಿ ಎಷ್ಟು ತುಂಟಿತನ ಮಾಡ್ತಾಳೆ ನೋಡಿ, ಚೇರ್ ಮೇಲೆ ಹತ್ಬಿಟ್ಟು ಅವಳು ಕುಣಿತಾ ಇರ್ತಾಳೆ. ಚಿಕ್ಕ ಮಕ್ಕಳು ಅಷ್ಟೇ, ಏನು ಮಾಡಿದ್ರು ಅವರು ಕೆಲವೊಮ್ಮೆ ಮಾತೇ ಕೇಳಲ್ಲ, ಹಠ ಮಾಡೋದು ಜಾಸ್ತಿ. ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ ಜ್ಞಾನ ಎಷ್ಟೊಂದೆಲ್ಲ ತೀಟೆ ಮಾಡ್ತಾ ಇದ್ದಾಳೆ ಅಂತ. ಸೊ ನಾನು ಅವಳನ್ನ ನೋಡಿಕೊಂಡು ಸ್ವಲ್ಪ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟ್ ಲೇಟಾಗಿ ವ್ಲಾಗ್ನ ಮಾಡ್ತೀನಿ. ಯಾಕೆಂದರೆ ಮಕ್ಕಳ ಕಡೆಗೂ ಗಮನ ಹರಿಸ್ಬೇಕಲ್ವ, ಅದಕ್ಕೋಸ್ಕರ. ಸೊ ಇವಾಗ ಅವಳನ್ನ ನಾನು ಇಟ್ಕೊಳ್ಳೇಬೇಕು, ಇಲ್ಲಿಗೆ ಕೆಲಸ ನಿಲ್ಲಿಸ್ತೀನಿ, ಮತ್ತು ವ್ಲಾಗ್ನ ಇಲ್ಲಿಗೆ ಸಹ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸೊ ಮಕ್ಕಳು ನೋಡ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ.
ಫ್ರೆಂಡ್ಸ್, ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ವ್ಲಾಗ್ನ ಹಾಕ್ತಾ ಇರ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ವ್ಲಾಗ್ಗಳಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆಗೆ ಲೈಕ್ ಮಾಡಿ. ಮುಂದೆ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ನ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಚಿಂಗ್ ಮಾಡಿದ್ರು ಅವ್ರಿಗೆ. ಬಾಯ್ ಬಾಯ್.